ತಾಲ್ಲೂಕಿನ ಬಸಾಪುರ್ ಸಮೀಪದ ಯಮ್ಮಲಾಪುರ್ ಸಂಪರ್ಕ ಕಲ್ಪಿಸುವ ಸೇತುವೆ ಕಳೆದ 4-5 ದಿನಗಳಿಂದ ಸುರಿಯುತ್ತಿರುವ ಸತತ ಮಳೆಯಿಂದಾಗಿ ಶಿರೂರು ಸಮೀಪವಿರುವ ಮಾರ್ಕಂಡೆಯ ಜಲಾಶಯ ಭರ್ತಿಯಾಗಿದ್ದು 4 ಗೇಟ್ಗಳಿಂದ ನೀರನ್ನು ಬಿಡಲಾಗಿದೆ. ಈ ಸಂದರ್ಭದಲ್ಲಿ ಬಸಾಪುರ್ ಸಮೀಪದ ಯಮ್ಮಲಾಪುರ್ ಅಂಕಲಗಿ ಹುದಲಿ ಸಂಪರ್ಕ ಮೂಲಕ ಗೋಕಾಕ್ ಹಾಗೂ ಬೆಳಗಾವಿ ನೇಸರ್ಗಿಗೆ ಹೋಗಲು ಅನುಕೂಲಕರವಾದ ಈ ಸೇತುವೆಯು ಕಿರಿದಾಗಿದ್ದು ಅದನ್ನು ಎತ್ತರಿಸಬೇಕೆಂಬ ಮನವಿ ಸಾರ್ವಜನಿಕರು ಮಾಡಿದ್ದಾರೆ. ಅದಲ್ಲದೆ ಬೆಳೆಗಳು ಹಾನಿಗೊಳಗಾಗಿದ್ದು ಸೂಕ್ತ ಪ್ರಮಾಣದಲ್ಲಿ ಪರಿಹಾರ ನೀಡಬೇಕೆಂದು ಹೇಳಿದ್ದಾರೆ. ಬಸಾಪುರ ಸೂರೂರು ಆಗಿದಾವು ಪಾಶಾಪುರ ಇನ್ನಿತರ ಪ್ರಮಾಣದಲ್ಲಿ ಹಲವಾರು ನೂರಾರು ಎಕರೆ ಜಮೀನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜನರಿಗೆ ಅನಾನುಕೂಲತೆ ಪ್ರಮಾಣದಾಗಿ ಬ್ರಿಡ್ಜ್ ನಮ್ಮದು ಇದು ಬ್ರಿಡ್ಜ್ ಅನ್ನು ಸಣ್ಣದಾಗಿದ್ರೆ ಹೋಗಕ್ಕೆ ಬರಕ್ಕೆ ತೊಂದರೆ ಭಾಳ ಆಗಿದ್ರಿ. ಅಂಕಲಗಿ ಮತ್ತು ಬಸಾಪುರ ಮತ್ತು ಎಲ್ಲ ಕಡೆಯಿಂದ ತೊಂದರೆ ಭಾಳ ಆಗಿತ್ತು ಇಲ್ಲಿ ನಮ್ಗೆ. ಈಗ ಬ್ರಿಡ್ಜ್ ಕಟ್ಟು ಸ್ವಲ್ಪ ನೀವು ಎತ್ತರ ಮಾಡಿ ಹೊಸ ಬ್ರಿಡ್ಜ್ ಕಟ್ಟಬೇಕಂತ ಹೇಳ್ತೀವಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.